ನಮಸ್ಕಾರ, ನಾನು ಸ್ವಪ್ನ. ದೇವಮಾನವ ಸ್ವಾಮೀಜಿ, ಬಾಬಾ, ಗುರು, ಮಠಾಧೀಶ ಅಂತ ಅನ್ಸ್ಕೊಂಡಿರೋರ ಹೆಚ್ಚಿನವರ ಅನುಯಾಯಿಗಳಲ್ಲಿ ಮಹಿಳೆಯರೇ ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ. ಸೋಜಿಗದ ಸಂಗತಿ ಏನಂದ್ರೆ, ದೇವಮಾನವ ಸ್ವಾಮೀಜಿ, ಬಾಬಾ, ಗುರು, ಮಠಾಧೀಶ ಅಂತ ಅನ್ಸ್ಕೊಂಡಿರೋರಲ್ಲಿ ಅನೇಕರು ಒಂದಿಲ್ಲೊಂದು ರೀತಿಯಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಅಪರಾಧಗಳ ಪ್ರಕರಣಗಳಲ್ಲಿ ಸಿಕ್ಕಿ ಹಾಕೊಂಡಿರೋರು, ಅದು ಬಿಟ್ರೆ ಕೊಲೆ ಕೇಸ್ಗಳಲ್ಲಿ ಸಿಕ್ಕಿ ಹಾಕೊಂಡಿರೋರು ಇದ್ದಾರೆ. ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಚಿತ್ರದುರ್ಗದ ಬಂಜಾರ ಗುರುಪೀಠದ ಸರ್ದಾರ್ ಸೇವಾಲಾಲ್ ಸ್ವಾಮೀಜಿ ಇಬ್ಬರು ಸಾಧ್ವಿಯರ ಮೇಲೆ ಅತ್ಯಾಚಾರ ಎಸಗಿದ ಪ್ರಕರಣದಲ್ಲಿ ಸ್ವಯಂ ಘೋಷಿತ ದೇವಮಾನವ ಗುರ್ಮಿತ್ ರಾಮ್ ರಹೀಂ ಸಿಂಗ್ ಮತ್ತು ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಪ್ರಕರಣದಲ್ಲಿ ಹುಲಿಯೂರುದುರ್ಗ ಹೋಬಳಿ ಹಂಗರದಹಳ್ಳಿ ಗ್ರಾಮದ ಬಾಲ ಮಂಜುನಾಥ ಸ್ವಾಮೀಜಿ, ಪೋಕ್ಸೋ ಪ್ರಕರಣದಲ್ಲಿ ಚಿತ್ರದುರ್ಗ ಮುರುಘಾಮಠದ ಮಠಾಧೀಶ ಡಾಕ್ಟರ್ ಶಿವಮೂರ್ತಿ ಶರಣ್ ಸೇರಿದಂತೆ ಹೀಗೆ ನಾನಾ ಪ್ರಕರಣಗಳಲ್ಲಿ ಅಸರಾಂ ಬಾಪು, ಹೊಸನಗರದ ರಾಘವೇಶ್ವರ ಭಾರತೀ ಸ್ವಾಮಿ, ನಿತ್ಯಾನಂದ, ಹೀಗೆ ನಾನಾ ಪ್ರಕರಣಗಳಲ್ಲಿ ಬೇರೆ ಬೇರೆಯವರ ಸ್ವಾಮೀಜಿಗಳ ಹೆಸರನ್ನ ಹೇಳ್ತಾ ಹೋದ್ರೆ ಪಟ್ಟಿ ಸಾಲೋದಿಲ್ಲ. ಕೊಲೆ, ಪಾತಕಿಗಳು, ಪೋಕ್ಸೋ ಪ್ರಕರಣ, ಲೈಂಗಿಕ ದೌರ್ಜನ್ಯ ಸೇರಿದಂತೆ ಇನ್ನಿತರ ಪ್ರಕರಣಗಳಲ್ಲಿ ಜೈಲು ಸೇರಿ ಆಚೆ ಬಂದು ಅಥವಾ ಹೊರಗಡೆನೆ ಇದ್ಕೊಂಡು ಈ ತರ ನೀಚ ಕೃತ್ಯಗಳನ್ನ ಎಸಗಿ ಜನರಿಗೆ ಮರುಳು ಮಾಡೋ ಕಾವಿಧಾರಿಗಳನ್ನ ಜನ ಮರುಳೋ ಜಾತ್ರೆ ಮರುಳೋ ಅನ್ನುವಂತೆ ಹಲವಾರು ಜನರು ನಂಬಿ ಭಕ್ತರಾಗ್ತಾ ಇದ್ದಾರೆ. ಈ ಪ್ರಕೃತಿಯಲ್ಲಿ ಬದುಕ್ತಾ ಇರೋ ಯಾರಿಗೂ ಕೂಡ ಅತೀಂದ್ರಿಯ ಶಕ್ತಿ ಇಲ್ಲ, ಇರೋದಕ್ಕೆ ಸಾಧ್ಯನೂ ಇಲ್ಲ. ಆದರೂ ಜನರನ್ನ ಮರುಳು ಮಾಡಿ ಹಣ ಸಂಪಾದನೆ ಮಾಡಿ ಶೋಕಿ ಜೀವನ ನಡೆಸೋರಿಗೆ ಜನ ಮರುಳಾಗಿ ಅವರನ್ನ ದೇವತಾ ಮನುಷ್ಯ ಅನ್ನುವಂತೆ ನಂಬಿ ಅವರ ಪಾದವನ್ನ ನಾವು ಸ್ಪರ್ಶ ಮಾಡಿದ್ರೆ ಸಾಕು, ನಮ್ಮ ಪಾಪಗಳೆಲ್ಲ ಕಳೆದು ಹೋಗುತ್ತೆ ಅನ್ನೋ ಭ್ರಮೆಯಲ್ಲೇ ಹಲವಾರು ಜನ ಜೀವನನ ನಡೆಸ್ತಾ ಇದ್ದಾರೆ. ಇದು ಜನರಲ್ಲಿ ಇನ್ನು ಎಷ್ಟರ ಮಟ್ಟಿಗೆ ಮೂಢನಂಬಿಕೆ ಅನ್ನೋದು ತಾಂಡವವಾಡ್ತಾ ಇದೆ ಅನ್ನೋದನ್ನ ಸೂಚಿಸುತ್ತೆ. ಇದೀಗ ಇಂತಹ ನಂಬಿಕೆನೆ ಬರೋಬ್ಬರಿ 121 ಜನರ ಜೀವವನ್ನ ಬಲಿ ಪಡೆದಿದೆ. ಜುಲೈ 2ರಂದು ಉತ್ತರ ಪ್ರದೇಶದ ಹಾಥ್ರಾಸ್ ಜಿಲ್ಲೆಯ ಸತ್ಸಂಗ ನಡೆಯುತ್ತಿದ್ದ ವೇಳೆ ಕಾಲ್ ತುಳಿತ ಉಂಟಾಗಿ ಬರೋಬ್ಬರಿ 121 ಜನರು ಸಾವನ್ನಪ್ಪಿದ್ದಾರೆ. ಅನೇಕರು ಗಾಯಗೊಂಡು ಆಸ್ಪತ್ರೆನ ಸೇರಿದ್ದಾರೆ. ಸತ್ಸಂಗದಲ್ಲಿ ಸತ್ತ 121 ಜನರಲ್ಲಿ ಹೆಚ್ಚಿನವರು ಮಹಿಳೆಯರು. ಕೆಲವರಂತೂ ಮನೆಯಲ್ಲಿ ಬಿಟ್ಟು ಬಾರಲಾರದಷ್ಟು ಚಿಕ್ಕ ಮಕ್ಕಳನ್ನ ಬಗಲಲ್ಲಿ ಕೂರಿಸ್ಕೊಂಡು ಬಂದಿದ್ರು. ಇದೀಗ ಮನೆಯ ಹಿರಿಯರ ಮೂಢನಂಬಿಕೆಗೆ ಮಕ್ಕಳು ಕೂಡ ನೋವನ್ನ ಪಡೋವಂತಾಗಿದೆ. ಕಾಲ್ ತುಳಿತದಿಂದ ಸಾವನ್ನಪ್ಪಿದ 121 ಜನರಲ್ಲಿ 17 ಮಂದಿ ಅಲಿಗಢದವರು ಮತ್ತು 19 ಜನರು ಹತ್ರಾಸ್ನವರಾಗಿದ್ದಾರೆ. ಹಾಗಾದ್ರೆ ಏನಿದು ಸತ್ಸಂಗ, ಇಷ್ಟು ಕಾಲ್ ತುಳಿತ ಯಾಕಾಯಿತು ಅನ್ನೋದನ್ನ ನೋಡ್ತಾ ಹೋದ್ರೆ, ಸತ್ಸಂಗ, ಸತ್ ಅಂದ್ರೆ ಸಂಸ್ಕೃತದಲ್ಲಿ ಪರಿಶುದ್ಧತೆ ಅಥವಾ ಸತ್ಯ ಅಂತ ಅರ್ಥ. ಸಂಘ ಅಂದ್ರೆ ಒಂದು ಗುಂಪು. ಆದ್ರೆ ಜನರನ್ನ ಮರುಳ್ ಮಾಡಿ ಅವರಿಗೆ ಇಲ್ಲ ಸಲ್ಲದನ್ನ ಹೇಳಿ ಅವರಿಂದ ಹಣ ಬಾಚಿಕೊಂಡು ಶೋಕಿ ಜೀವನ ನಡೆಸೋ ಹಾಗೂ ಆ ಮೂಲಕ ಪ್ರಸಿದ್ಧಿ ಮತ್ತು ಪ್ರಭಾವ ಗಳಿಸೋರು ಪರಿಶುದ್ಧರು ಹೇಗಾಗ್ತಾರೆ? ಯಾರೋ ಒಬ್ಬ ವ್ಯಕ್ತಿ ಕಾವಿ ಧರಿಸಿ ತಾನು ಬಾಬಾ, ಸ್ವಾಮೀಜಿ, ಆಧ್ಯಾತ್ಮ ಗುರು ಅಂತ ಹೇಳ್ಕೊಂಡ ನಂತರ ಆತನ ಹಿಂದೆ ಮುಂದೆ ಏನು, ಆತನ ಉದ್ದೇಶ ಏನು ಅನ್ನೋದನ್ನ ಜನರು ಅರಿಯದೆ ಆತನ ಹಿಂಬಾಲಕರಾಗಿ ಆತನ ಭಕ್ತರಾಗಿ ಆತನ ಹಿಂದೆ ಹೋಗಿ ನಿಂತು ಬಿಡ್ತಾರೆ. ಇದು ಹೇಗೆ ಸಾಧ್ಯ? ಇದು ಜನರಲ್ಲಿ ಮೂಡಿರೋ ಮೂಢನಂಬಿಕೆಯಿಂದ ಮಾತ್ರ ಸಾಧ್ಯ. ಮೊದಲು ಜನರು ಈ ಮೂಢನಂಬಿಕೆಯಿಂದ ಹೊರಬರಬೇಕು. ಅಂದಹಾಗೆ ಇಷ್ಟೊಂದು ಜನರು ಜಮಾಯಿಸೋದಕ್ಕೆ ಕಾರಣ ಆದ ಸತ್ಸಂಗ ನಡೆಸ್ತಾ ಇದ್ದ ಭೋಲೆ ಬಾಬಾ ಯಾರು ಅಂತ ಹುಡುಕಾಡ್ದಾಗ ಸಿಕ್ಕ ಮಾಹಿತಿ ಏನಂದ್ರೆ, ಸತ್ಸಂಗಗಳನ್ನ ನಡೆಸ್ತಾ ಇದ್ದ ಈ ಭೋಲೆ ಬಾಬಾನ ಮೂಲ ಹೆಸರು ಸೂರಜ್ ಪಾಲ್ ಸಿಂಗ್. ಈ ಬಾಬಾ ಮೂಲತಃ ಕಾಸ್ಕನ್ ಜಿಲ್ಲೆಯ ಪಟಿಯಾಲಿಯ ಬಹುದೂರ್ ನಗರದವರು. ಮೊದಲು ಅವರು ತಮ್ಮ ಕೃಷಿ ಭೂಮಿಯಲ್ಲಿ ತಮ್ಮ ತಂದೆಗೆ ಸಹಾಯನ ಮಾಡ್ತಾ ಇದ್ರು. ನಂತರ ಪೊಲೀಸ್ ಗುಪ್ತಚರ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು. ಅವರ ವೃತ್ತಿ ಜೀವನ 17 ವರ್ಷಗಳ ಕಾಲ ನಡೀತು. ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಿಸಿದ ಪ್ರಕರಣದಲ್ಲಿ ಸೂರಜ್ ಸಿಂಗ್ಗೆ ಜೈಲು ಶಿಕ್ಷಣ ವಿಧಿಸಲಾಗಿತ್ತು. ಜೈಲಿನಿಂದ ಬಿಡುಗಡೆಗೊಂಡ ನಂತರ ತಮ್ಮ ಹೆಸರನ್ನ ಸಾಕಾರ ವಿಶ್ವಹರಿ ಬಾಬಾ ಅಂದ್ರೆ ಭೋಲೆ ಬಾಬಾ ಅಂತ ಬದಲು ಮಾಡಿಕೊಂಡು ಕಥಾವಾಚಕರಾಗಿದ್ದಾರೆ. ಭೋಲೆ ಬಾಬಾ ಸತ್ಸಂಗಗಳನ್ನ ಆಯೋಜಿಸುವ ಮೂಲಕ ಪ್ರಸಿದ್ಧಿಗೆ ಬಂದವರು. ತಮ್ಮ ಹೆಂಡತಿಯೊಂದಿಗೆ ಸತ್ಸಂಗವನ್ನ ನಡೆಸ್ತಾರೆ. ವಾಸ್ತವದಲ್ಲಿ ಭೋಲೆ ಬಾಬಾ ಎಂಬ ಸ್ವಯಂ ಘೋಷಿತ ದೇವಮಾನವ ದೈವವಾಣಿ ಅಥವಾ ಉಪನ್ಯಾಸ ಕೇಳೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ. ಭೋಲೆ ಬಾಬಾರ ಹೆಚ್ಚಿನ ಭಕ್ತರು ಬಡ ವರ್ಗದವರಾಗಿದ್ದಾರೆ. ಭೋಲೆ ಬಾಬಾ ಅವರ ಸತ್ಸಂಗವನ್ನ ಕೇಳೋದಕ್ಕೆ ಲಕ್ಷಗಟ್ಟಲೆ ಭಕ್ತರು ಬರ್ತಾರೆ. ನಾರಾಯಣ ಸಕಾರ ಹರಿ ಅಂತ ಸಂಬೋಧಿಸೋದಕ್ಕೆ ಇಷ್ಟಪಡೋ ಬಾಬಾ ಅವರ ಜನಪ್ರಿಯತೆ ಕಾಲಾನಂತರದಲ್ಲಿ ಬೆಳೀತಾ ಹೋಯ್ತು. ಅವರ ಅನುಯಾಯಿಗಳ ಸಂಖ್ಯೆನೂ ಕೂಡ ಹೆಚ್ಚುತ್ತಾ ಹೋಯ್ತು.
ತಮ್ಮ ಆಶೀರ್ವಾದನ ಪಡೆಯೋದಕ್ಕೆ ಭಕ್ತರು ಬಂದ ವೇಳೆ ಉಂಟಾಗೋ ನೂಕು ನುಗ್ಗಲನ್ನು ತಡೆಯೋದಕ್ಕಾಗಿ ಭೋಲೆ ಬಾಬಾ ನಾರಾಯಣಿ ಸೇನಾ ಎಂಬ ಭದ್ರತಾ ತಂಡ ರಚನೆ ಮಾಡಿದ್ದಾರೆ. ಪುರುಷರು ಹಾಗೂ ಮಹಿಳೆಯರನ್ನು ಒಳಗೊಂಡಿರೋ ಈ ತಂಡ ಸತ್ಸಂಗದಂತಹ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಭೋಲೆ ಬಾಬಾ ಅವರಿಗೆ ಭದ್ರತೆನ ಒದಗಿಸುತ್ತೆ. ಲೈಂಗಿಕ ಕಿರುಕುಳ ಪ್ರಕರಣ ಎದುರಿಸ್ತಾ ಇರೋ ಭೋಲೆ ಬಾಬಾ ಕೋಟ್ಯಾಧೀಶ. ಉತ್ತರ ಪ್ರದೇಶದ ಮೈನ್ಪುರಿಯಲ್ಲಿ 13 ಎಕರೆಯಲ್ಲಿನ ಐಷಾರಾಮಿ ಆಶ್ರಮ, ಇದು ಅಮೆರಿಕಾದ ಶ್ವೇತ ಭವನವನ್ನು ಹೋಲುತ್ತೆ. ಇದರ ಮೌಲ್ಯ 50 ಕೋಟಿಗೂ ಅಧಿಕ ಇದೆ. ಆಶ್ರಮದಲ್ಲಿ ಹಲವು ಕೋಣೆಗಳಿದ್ದು ಬಾಬಾನಿಗೆ ಮೀಸಲಾಗಿರೋ 6 ಕೋಣೆಗಳು ಹೈಟೆಕ್ ಆಗಿದ್ದಾವೆ ಮತ್ತು ಇನ್ನು 6 ಕೋಣೆಗಳನ್ನು ಸೇವಾದಾರರಿಗೆ ನೀಡಲಾಗಿದೆ. ಉತ್ತರ ಪ್ರದೇಶ ಅಲ್ಲದೆ ಮಧ್ಯಪ್ರದೇಶ, ರಾಜಸ್ಥಾನ ಸೇರಿ ಬೇರೆ ಕಡೆಯೂ ಕೂಡ ಆಸ್ತಿ ಹೊಂದಿದ್ದಾನೆ ಅಂತ ಹೇಳಲಾಗಿದೆ. ಬಾಬಾ ಮೊದಲಿಗೆ ಧರ್ಮೋಪದೇಶವನ್ನು ನೀಡೋದಕ್ಕೆ ಮತ್ತು ಸತ್ಸಂಗವನ್ನು ಆಯೋಜಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಉತ್ತರ ಪ್ರದೇಶ, ರಾಜಸ್ಥಾನ, ಮಧ್ಯಪ್ರದೇಶ ಸೇರಿದಂತೆ ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ಪ್ರವಾಸ ಕೈಗೊಳ್ಳೋ ಅವರು ಪ್ರತಿ ತಿಂಗಳ ಮೊದಲ ಮಂಗಳವಾರ ಸತ್ಸಂಗಗಳನ್ನು ಆಯೋಜಿಸ್ತಾರೆ. ಈ ಬಗ್ಗೆ ಸ್ಥಳೀಯ ಮಾಧ್ಯಮಗಳು ವರದಿ ಮಾಡಿದ್ದಾವೆ. ಸಾಕಾರ ವಿಶ್ವ ಹರಿ ಬಾಬಾ ಅಂತ ಹೆಚ್ಚು ಜನಪ್ರಿಯ ಆಗಿರೋ ಬಾಬಾ ಅವರು ಸಾರ್ವಜನಿಕವಾಗಿ ಬಿಳಿ ಬಟ್ಟೆಯಲ್ಲಿ ಮಾತ್ರ ಕಾಣಿಸ್ಕೊಳ್ತಾರೆ. ಭೋಲೆ ಬಾಬಾ ವಿರುದ್ಧ ಲೈಂಗಿಕ ದೌರ್ಜನ್ಯ ಸೇರಿದಂತೆ ಹಲವು ಆರೋಪಗಳಿದ್ದಾವೆ. ಆಗ್ರಾ, ಏಟಾ, ಕಾಸ್ಕಂಜ, ಫರೂಕಾಬಾದ್ ನಗರಗಳಲ್ಲದೆ ರಾಜಸ್ಥಾನದ ನಾನಾ ಪೊಲೀಸ್ ಠಾಣೆಗಳಲ್ಲಿ ಇವರ ವಿರುದ್ಧ ಪ್ರಕರಣಗಳು ದಾಖಲಾಗಿದ್ದಾವೆ ಅಂತ ಮೂಲಗಳನ್ನು ಉಲ್ಲೇಖಿಸಿ NDTV ವರದಿ ಮಾಡಿದೆ. ಮೃತ ಬಾಲಕನನ್ನು ಬದುಕಿಸೋದಾಗಿ ಹೇಳ್ಕೊಂಡಿದ್ದಕ್ಕೆ ಸಂಬಂಧಿಸಿದಂತೆ ಬಾಬಾ ವಿರುದ್ಧ ಕೆಲವು ವರ್ಷಗಳ ಹಿಂದೆ ಆಗ್ರಾ ಪೊಲೀಸ್ ಠಾಣೆಯೊಂದರಲ್ಲಿ ಪ್ರಕರಣ ದಾಖಲಾಗಿದೆ. ಭೋಲೆ ಬಾಬಾ ಅವರ ಸತ್ಸಂಗಕ್ಕೆ ಹೋಗೋ ಭಕ್ತರಿಗೆ ನೀರು ವಿತರಿಸಲಾಗುತ್ತೆ. ಈ ನೀರು ಕುಡಿಯೋದ್ರಿಂದ ತಮ್ಮ ಸಮಸ್ಯೆಗಳು ಬಗೆಹರಿತವೆ ಅಂತ ಬಾಬಾ ಅವರ ಅನುಯಾಯಿಗಳು ನಂಬ್ತಾರೆ. ಪಟಿಯಾಲದ ಬಹದ್ದೂರ್ ನಗರ ಗ್ರಾಮದಲ್ಲಿರೋ ಆಶ್ರಮದಲ್ಲಿ ಬಾಬಾ ದರ್ಬಾರ್ ನಡೆಸ್ತಾರೆ. ಆಶ್ರಮದ ಹೊರಗೆ ಹ್ಯಾಂಡ್ ಪಂಪ್ ಕೂಡ ಇದೆ. ದರ್ಬಾರ್ ಸಮಯದಲ್ಲಿ ಈ ಹ್ಯಾಂಡ್ ಪಂಪ್ನಿಂದ ನೀರು ಕುಡಿಯೋದಕ್ಕೆ ಉದ್ದನೆಯ ಸರತಿ ಸಾಲು ಇರುತ್ತೆ. ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ಸತ್ಸಂಗ್ ಕಾರ್ಯಕ್ರಮ ನಡೆಸೋದಕ್ಕೆ 80,000 ಜನರನ್ನು ಸೇರಿಸೋದಕ್ಕೆ ಅನುಮತಿನ ನೀಡಲಾಗಿತ್ತು. ಆದರೆ ನಿಯಮನ ಮೀರಿ 2.5 ಲಕ್ಷಕ್ಕೂ ಅಧಿಕ ಜನರು ಸೇರಿಸಿದರು. ಇದರಿಂದ ಕೂಡ ನೂಕುನುಗ್ಲು ಉಂಟಾಗಿ ಕಾಲು ತುಡಿತ ಸಂಭವಿಸಿದೆ ಅಂತ FIR ಉಲ್ಲೇಖಿಸಲಾಗಿದೆ. ಅನುಮತಿ ಕೋರೋವಾಗ ಸತ್ಸಂಗಕ್ಕೆ ಬರೋ ಭಕ್ತರ ಸಂಖ್ಯೆಯನ್ನು ಸಂಘಟಕರು ಮರೆಮಾಚಿದ್ರು, ಸಂಚಾರ ನಿರ್ವಹಣೆಗೆ ಸಹಕರಿಸಲಿಲ್ಲ ಮತ್ತು ಕಾಲು ತುಡಿತದ ನಂತರ ಸಾಕ್ಷ್ಯ ನಾಶ ಮಾಡೋದಕ್ಕೆ ಚಪ್ಪಲಿಗಳನ್ನು ಬೇರೆ ಕಡೆ ಎಸೆಯಲಾಯಿತು ಅಂತ ತಿಳಿದು ಬಂದಿದೆ. ಸತ್ಸಂಗದಲ್ಲಿ ಸೇರಿದ ಜನರು ಬಾಬಾ ಸಾಗಿ ಹೋದ ಸ್ಥಳದ ಪಾದದ ಧೂಳನ್ನು ಸಂಗ್ರಹಿಸೋದಕ್ಕೆ ಮುಂದಾದಾಗ ಅವರನ್ನು ತಳ್ಳೋದಕ್ಕೆ ಭದ್ರತಾ ಸಿಬ್ಬಂದಿ ಯತ್ನಿಸಿದ್ದಾರೆ. ಇಳಿಜಾರಿನಲ್ಲಿ ಈ ಘಟನೆ ನಡೆದಿದ್ದು ಆಗ ನೂಕುನುಗ್ಗಲು ಉಂಟಾಗಿದೆ ಅಂತ FIR ಹೇಳಲಾಗಿದೆ. ಈ ಕಾಲು ತುಡಿತ ದುರಂತದ ಬಳಿಕ ಸತ್ಸಂಗ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದ ಭೋಲೆ ಬಾಬಾ ಅಲಿಯಾಸ ಸಾಕಾರ ವಿಶ್ವ ಹರಿ ನಾಪತ್ತೆ ಆಗಿದ್ದಾರೆ. ಅಲ್ಲದೆ ಅವರ ಮೇಲೆ FIR ಕೂಡ ದಾಖಲಾಗಿಲ್ಲ. ಬದಲಾಗಿ ಕಾರ್ಯಕ್ರಮ ಆಯೋಜಿಸಿದ ಅವರ ಭಕ್ತರ ಮೇಲೆ ಪ್ರಕರಣ ದಾಖಲಾಗಿದೆ. ಈ ಕಾರ್ಯಕ್ರಮ ಆಯೋಜಿಸಿದ ಮುಖ್ಯ ಸೇವಾದಾರ ದೇವ್ ಪ್ರಕಾಶ್ ಮಧುಕರ್ ಮತ್ತು ಇತರ ಸಂಘಟಕರನ್ನ FIR ಹೆಸರಿಸಲಾಗಿದೆ. ಇವರ ಮೇಲೆ ಭಾರತೀಯ ನ್ಯಾಯ ಸಂಹಿತಾ ಸೆಕ್ಷನ್ 105, 110, 238 ಪ್ರಕರಣನ ದಾಖಲು ಮಾಡಲಾಗಿದೆ. ಈ ನಡುವೆ ಬಾಬಾ ಅವರ ಮೈನ್ಪುರಿ ಸಮೀಪದ ಬಿಚ್ವಾನ ಗ್ರಾಮದ ಆಶ್ರಮದ ಸುತ್ತ ಪೊಲೀಸ್ ಭದ್ರತೆನ ಹಾಕಲಾಗಿದೆ. ಬಾಬಾ ಆಶ್ರಮದಲ್ಲೇ ಇದ್ದಾರೆ ಅಂತ ಕೆಲವು ಪೊಲೀಸರು ಹೇಳಿದ್ರೆ ಇನ್ನು ಕೆಲವರು ಮಾಹಿತಿ ನೀಡೋದಕ್ಕೆ ನಿರಾಕರಿಸಿದ್ದಾರೆ. 121 ಭಕ್ತರ ಬಲಿ ಪಡೆದ ಭೀಕರ ಕಾಲು ತುಡಿತ ಘಟನೆಯ ಹೊಣೆ ಹೊರೋದಕ್ಕೆ ನಿರಾಕರಿಸಿರೋ ವಿವಾದಾತ್ಮಕ ಧರ್ಮಗುರು ಭೋಲೆ ಬಾಬಾ, ಇದು ನಾನು ಸತ್ಸಂಗ ಮುಗಿಸಿ ತೆರಳಿದ ನಂತರ ಸಂಭವಿಸಿದ ಘಟನೆ, ಸಮಾಜಘಾತಕ ಶಕ್ತಿಗಳ ಕೃತ್ಯ ಇದಾಗಿದ್ದು ಅವುಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವೆ ಅಂತ ಘೋಷಿಸಿದ್ದಾನೆ. ಅಲ್ಲದೆ ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳೋದಾಗಿಯೂ ಕೂಡ ಆತ ಹೇಳಿದ್ದಾನೆ. ಆದರೆ ಈ ಭೋಲೆ ಬಾಬಾ ವಿರುದ್ಧ ಯಾವುದೇ FIR ಕೂಡ ದಾಖಲಾಗಿಲ್ಲ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಶುಕ್ರವಾರ ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ಕಾಲು ತುಳಿತ ದುರಂತದಲ್ಲಿ ಮೃತಪಟ್ಟ ಕುಟುಂಬ ಸದಸ್ಯರನ್ನು ಭೇಟಿ ಮಾಡಿ ಅವರಿಗೆ ಸಾಂತ್ವನ ಹೇಳಿದ್ದಾರೆ. ಈ ದುರಂತದ ಬಳಿಕ ಆದರೂ ಜನರು ಎಚ್ಚೆತ್ತು ಆ ಭೋಲೆ ಬಾಬಾ, ಈ ಭೋಲೆ ಬಾಬಾ, ಆ ಸ್ವಾಮೀಜಿ, ಈ ಸ್ವಾಮೀಜಿ ಅಂತ ಅವರು ಹಿಂದೆ ಹೋಗಿ ಇರೋ ಜೀವನನ ನರಕ ಮಾಡಿಕೊಳ್ಳೋ ಬದಲು ತಮ್ಮ ಕುಟುಂಬದವರಿಗಾಗಿ ಜೀವನ ನಡೆಸೋದನ್ನು ಇನ್ನಾದರೂ ಕಲಿಬೇಕಿದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.